ಹೌದು, ಇದೊಂದು ತುಂಬಾ ಬೇಸರ ತರಿಸುವಂತ ಸುದ್ದಿ. ಕನ್ನಡತಿ ಅಭಿಮಾನಿಗಳಿಗೆ ಇದೊಂದು ದೊಡ್ಡ ಶಾಕ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ಕಿರುತೆರೆ ನಟನನ್ನ ಸಾಕಷ್ಟು ಧಾರಾವಾಹಿಗಳಲ್ಲೂ ಕೂಡ ನೋಡಿರ್ತೀರ. ಕನ್ನಡತಿಯ ಮೂಲಕ ತುಂಬಾ ಫೇಮಸ್ ಆಗಿದ್ರು. ಕನ್ನಡತಿ ಆರಂಭದಲ್ಲಿ ಇವರ ಮದುವೆಯ ಮೂಲಕವೇ ಒಂದು ಕನ್ನಡತಿ ಧಾರಾವಾಹಿ ಆರಂಭವಾಗಿದ್ದು. ಆದಿ ಪಾತ್ರಧಾರಿ ರಕ್ಷಿತ್ ಅವರು, ಎಲ್ಲರಿಗೂ ಕೂಡ ಚಿರಪರಿಚಯ ಈ ರಕ್ಷಿತ್ ಅವರು. ತುಂಬ ಅದ್ಭುತವಾದಂಥ ನಟ, ಸ್ಮೈಲ್ ಗುರು ರಕ್ಷಿತ್ ಅಂತಲೇ ಇವರು ಎಲ್ಲ ಕಡೆ ಚಿರ ಪರಿಚಯ. ಸದ್ಯಕ್ಕೆ ಕನ್ನಡತಿ ಸೀರಿಯಲ್ನಲ್ಲಿ ಮದುವೆಯ ಸಂಭ್ರಮ ಜೋರಾಗಿ ನಡೆಯುತ್ತಿದೆ. ಹರ್ಷ ಮತ್ತು ಭುವಿ ಅಸೆಮಣೆ ಏರಿದ್ದಾರೆ, ಜೊತೆಗೆ ವರು ಸಮಸ್ಯೆ ಬೇರೆ, ಒಳ್ಳೊಳ್ಳೆ ಟ್ವಿಸ್ಟ್ಗಳು ಕೂಡ ಎದುರಾಗುತ್ತಿದೆ. ಹರ್ಷನ ತಮ್ಮನಾಗಿ ಆದಿ ತುಂಬ ಚೆನ್ನಾಗಿ ಅದ್ಭುತವಾಗಿ ನಟನೆ ಮಾಡ್ತಿದ್ರು. ಆದರೆ ಬೇಸರದ ಸುದ್ದಿಯೊಂದು ಬಂದಿದೆ. ಅದೇನಪ್ಪ ಅಂದರೆ ಕನ್ನಡತಿ ಧಾರಾವಾಹಿಯಿಂದ ಹೊರಬಂದಿದ್ದಾರೆ ಆದಿ ಪಾತ್ರಧಾರಿಯ ರಕ್ಷಿತ್ ಅವರು. ಆದಿ ಪಾತ್ರವನ್ನು ಅಭಿಮಾನಿಗಳು ಮೆಚ್ಚಿಕೊಂಡಿದ್ರು. ಆದರೆ ಒಂದು ಸುದ್ದಿ ಈಗ ಪಕ್ಕ ಆಗಿದೆ, ಕನ್ನಡತಿಯಿಂದ ಹೊರ ನಡೆದಿದ್ದಾರೆ ರಕ್ಷಿತ್. ಇವರ ಜರ್ನಿ ಇಲ್ಲಿಗೆ ಅಂತ್ಯವಾಗಿದೆ. ಮನೆಗೆ ತಕ್ಕ ಮಗನಾಗಿ ಲವಲವಿಕೆಯಿಂದ ಕೂಡಿದ್ದ ಆದಿ ಪಾತ್ರವನ್ನು ರಕ್ಷಿತ್ ಅವರು ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ರು. ವೀಕ್ಷಕರಿಗೆ ರಕ್ಷಿತ್ ತುಂಬಾ ಇಷ್ಟವಾಗಿದ್ರು, ತುಂಬ ಚೆನ್ನಾಗಿ ಮಾತನಾಡ್ತಾ ಇದ್ರು, ಅದ್ಭುತವಾದಂಥ ನಟ. ಇವರಿಗೆ ಇದು ಒಂದು ಸ್ಪೆಷಲ್ ಪ್ರಾಜೆಕ್ಟ್ ಆಗಿತ್ತು, ಆದರೆ ವೈಯಕ್ತಿಕ ಕಾರಣಗಳಿಂದಾಗಿ ಆದಿ ಪಾತ್ರದಿಂದ ಹೊರ ಬರ್ತಿದ್ದಾರೆ. ಮತ್ತೆ ಬೇರೆ ಹೊಸ ಹೊಸ ಪ್ರಾಜೆಕ್ಟ್ಗಳಲ್ಲಿ ವೀಕ್ಷಕರನ್ನು ಎಂಟರ್ಟೈನ್ಮೆಂಟ್ ಮಾಡ್ತಾರಂತೆ. ಈಗ ಅದು ಸ್ಪಷ್ಟನೆಯನ್ನು ಅವರೇ ಖುದ್ದು ನೀಡಿದ್ದಾರೆ. ಇದಕ್ಕೂ ಮೊದಲು ಸಾನಿಯ ಪಾತ್ರ ಬದಲಾಗಿತ್ತು, ಇತ್ತೀಚೆಗಷ್ಟೇ ದೇವ್ ಪಾತ್ರವು ಕೂಡ ಬದಲಾಯಿತು, ಇದೀಗ ಆದಿ ಪಾತ್ರ ಬದಲಾಗಿದೆ. ಸೊ ಹೀಗಾಗಿ ಅಭಿಮಾನಿಗಳಿಗೆ ಸ್ವಲ್ಪ ಬೇಸರವಾಗಿದೆ. ಆದರೆ ಒಂದು ಬದಲಾವಣೆ ಧಾರಾವಿಯ ನಿಯಮ, ಯಾರು ಏನು ಮಾಡೋಕ್ಕೆ ಸಾಧ್ಯವಿಲ್ಲ, ಬಿಡುತ್ತೇನೆ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ. ಸೊ ಈಗ ಆದಿ ಪಾತ್ರವನ್ನು ಬೇರೆ ಯಾವ ನಟ ನಿರ್ವಹಿಸುತ್ತಾರೆ ಅಂತ ಮುಂದಿನ ಸಂಚಿಕೆಗಳಲ್ಲಿ ಕಾದು ನೋಡಬೇಕು ಆಗ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಇಷ್ಟು ವರ್ಷಗಳ ಕಾಲ ಕನ್ನಡತಿಯ ಮೂಲಕ ರಂಜಿಸಿದ್ರು ಆದಿ ಪಾತ್ರದ ಮೂಲಕ ರಕ್ಷಿತ್ ಅವರು. ಇನ್ನು ಬೇರೆ ಬೇರೆ ಪ್ರಾಜೆಕ್ಟ್ನಲ್ಲಿ ರಕ್ಷಿತ್ ಕಾಣಿಸ್ಕೊಳ್ತಾರಂತೆ, ಆದಷ್ಟು ಬೇಗ ಆ ಮಾಹಿತಿಯನ್ನು ಕೂಡ ತಿಳಿಸ್ತಾರಂತೆ. ನೀವು ಕೂಡ ರಕ್ಷಿತ್ ಅವ್ರನ್ನ ಮಿಸ್ ಮಾಡ್ಕೊಳ್ತಿದ್ದೀರಾ? ಆದಿ ಪಾತ್ರ ನಿಮಗೂ ಕೂಡ ಗೊತ್ತಾ? ನಿಮ್ಮ ಅನಿಸಿಕೆನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.